ಹೈ ಎಬ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾಪುಟ ಅಕಾಡೆಮಿ ಟುಡೇ ವಿ ಆರ್ ಗೊಯಿಂಗ್ ಟು ಡಿಸ್ಕಸ್ ಅಬೌಟ್ ಎಮ್ ಸಿ ಕ್ಯೂ ಆನ್ ಇಂಟರ್ಜೆಕ್ಷನ್ ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಸ್ಪರ್ಧಾರ್ಥಿಗಳೇ ನಾವು ಈ ಹಿಂದಿನ ಸಾಕಷ್ಟು ವಿಡಿಯೋಗಳ ಮೂಲಕ ಮಲ್ಟಿಪಲ್ ಚೋಯ್ಸ್ ಕ್ವಶನ್ಸ್ಗಳನ್ನು ವಿವಿಧ ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಾ ಬರ್ತಿದ್ದೇವೆ ಸೊ ಅದರ ಒಂದು ಮುಂದುವರೆದ ಭಾಗ ಇವತ್ತು ನಾವು ಇಂಟ್ರಜೆಕ್ಷನ್ ಅನ್ನೋ ಒಂದು ಟಾಪಿಕನ್ನು ತೆಗೆದುಕೊಂಡು ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ತಂದಿರತಕ್ಕಂಥದ್ದು ಸೊ ಅವುಗಳ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ಸೊ ಪ್ರತಿದಿನ ನಾವು ಮೂರರಿಂದ ಗಂಟೆಗೆ ಲೈವ್ ಬರ್ತಿದ್ವಿ ನಮ್ಮ ಮುಂದಿನ ಲೈವ್ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾರೆ ಸೊ ಇವತ್ತಿನ ಟಾಪಿಕ್ ಈಗ ಶುರು ಮಾಡಿ ಕ್ವಶನ್ ನಂಬರ್ ಒನ್ ಏನು ಹೇಳ್ತದೆ ನೋಡೋಣ ಕ್ವಶನ್ ನಂಬರ್ ಒನ್ ಔಟ್ ದ ಫೈಂಡ್ ಔಟ್ ದ ಇಂಟರ್ಜಕ್ಷನ್ ಇನ್ ದ ಸೆಂಟೆನ್ಸ್ ಅಂದ್ರೆ ಈ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂಥ ಇಂಟರ್ಜೆಕ್ಷನ್ ಔಟ್ ಮಾಡ್ರಿ ಅಂತ ನೋಡಿ ಐ ಆಮ್ ಸೋ ಹಂಗ್ರಿ ಐ ಆಮ್ ಸೋ ಹಂಗ್ರಿ ಐ ನೀಡ್ ಟು ಈಟ್ ಸಮ್ಥಿಂಗ್ ನನಗೆ ಭಾಳ ಹಸಿವಾಗಿದೆ ನಾನು ಏನಾದರೂ ತಿನ್ನಬೇಕು ಅಂತಿದ್ದೀನಿ ಸೊ ಇಲ್ಲಿ ಈ ಒಂದು ವಾಕ್ಯದಲ್ಲಿ ಬರ್ತಕ್ಕಂಥ ಇಂಟರ್ಜೆಕ್ಷನ್ ಯಾವುದು ಅಂತ ನಾವೀಗ ಫೈಂಡ್ ಔಟ್ ಮಾಡಬೇಕು ಆಪ್ಷನ್ ಎ ನೋಡಿ ಐ ಆಮ್ ಆಪ್ಷನ್ ಬಿ ಐ ಆಮ್ ಸೋ ಹಂಗ್ರಿ ಆಪ್ಷನ್ ಸಿ ಐ ನೀಡ್ ಆಪ್ಷನ್ ಡಿ ಟು ಈಟ್ ಸೊ ಈ ಒಂದು ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನುವಂಥದ್ದನ್ನು ನಾವೀಗ ಚೂಸ್ ಮಾಡಬೇಕು ನೋಡಿ ಎಮ್ ಆ್ಯಮ್ ಅಂತಕ್ಕಂಥದ್ದು ಇದು ಬಿ ಇಲ್ಲಿ ಇದು ಐ ಎಮ್ ಆಮ್ ಅಂತಕ್ಕಂಥದ್ದು ಇದು ಬಿ ಫಾರ್ಮ್ ಆಗ್ತದೆ ಸೊ ಇದು ತಪ್ಪಾಗ್ತದೆ ಆಮ್ ಅಂತಕ್ಕಂಥ ಬಿ ಫಾರ್ಮ್ ಐ ಅಂತಕ್ಕಂಥದ್ದು ಇಲ್ಲಿ ಪ್ರಾಣ ಸೊ ಹಾಗಾಗಿ ಇದು ತಪ್ಪಾಗ್ತದೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಇಡೀ ಒಂದು ಒಂದು ಶಾರ್ಟ್ಸ್ ಸೆಂಟೆನ್ಸ್ ಇದೆ ನೋಡಿ ಏನಿದೆ ಐ ಎಮ್ ಸೋ ಹಂಗ್ರಿ ಅಂತಕ್ಕಂಥದ್ದು ಸೊ ಹಾಗೆಯೇ ಐ ನೀಡ್ ಅಂತಕ್ಕಂಥದ್ದು ಕೂಡ ತಪ್ಪು ಟು ಈಟ್ ಅಂತಕ್ಕಂಥದ್ದು ಕೂಡ ತಪ್ಪು ಸೊ ಹೇಗೆ ಅಂದರೆ ನಾವು ಏನಪ್ಪ ಅಂದರೆ ಇಂಟರ್ಜೆಕ್ಷನ್ ಒಂದು ಸೆಂಟೆನ್ಸ್ನಲ್ಲಿ ನಾವು ಏನು ನೋಡ್ತೀವಿ ಎಕ್ಸ್ಲಮೇಷನ್ ಮಾರ್ಕ್ ಮಾರ್ಕನ್ನು ನೋಡ್ತೀವಿ ರೀತಿ ಎಕ್ಸ್ಲಮೇಷನ್ ಮಾರ್ಕ್ ಸೊ ಈಗ ಕೊಟ್ಟಂತಹ ಆಗಿ ಹೇಳಬೇಕಂದ್ರೆ ಕೊಟ್ಟಂಥ ಮೂರು ಆಪ್ಷನ್ಸ್ಗಳಲ್ಲಿ ಎಕ್ಸ್ಲಮೇಷನ್ ಮಾರ್ಕ್ ಇಲ್ಲ ಸೊ ಇನ್ನು ಉಳಿದ ಬಿ ಆಪ್ಷನಲ್ಲಿ ಎಕ್ಸ್ಲಮೇಷನ್ ಮಾರ್ಕ್ ಇದೆ ತಾವು ಇದನ್ನು ಈಸಿಯಾಗಿ ಫೈಂಡ್ಔಟ್ ಮಾಡ್ಬೋದು ಎಕ್ಸ್ಲಮೇಷನ್ ಮಾರ್ಕ್ ಇತ್ತು ಅಂದರೆ ದಟ್ ಈಸ್ ದ ಇಂಟರ್ಜೆಕ್ಷನ್ ಅಂತ ಕೂಡ ನಾವು ಫೈಂಡ್ಔಟ್ ಮಾಡ್ಬೋದು ಸಪೋಸ್ ಎರಡು ಆಪ್ಷನ್ಗಳಿಗಿದ್ರೆ ಅದು ಸರಿಯಾದ ಯಾವುದು ಅಂತ ನಾವು ಚೂಸ್ ಮಾಡಬೇಕಾಗ್ತದೆ ಸೊ ಇದು ತಮ್ಗೆ ಅರ್ಥ ಹೋಗೋದನ್ನು ಭಾವಿಸ್ತೇನೆ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯದರೆ ಬೆಲ್ ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಇನ್ನೂ ಸಾಕಷ್ಟು ವಿಷಯಗಳನ್ನು ತಮ್ಮೊಂದಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಹಾಗಾಗಿ ನಮ್ಮೊಂದಿಗೆ ಟಚಲ್ಲಿ ಇರಬೇಕಾದ್ರೆ ಬೆಲ್ ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಮತ್ತು ನಾನು ಹೇಳ್ಕೊಡ್ತಿರ್ತಕ್ಕಂಥ ಮೆಥಡ್ ಅರ್ಥವಾಗ್ತಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ ಹಾಕಿ ಅಂತ ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ಕ್ವಶನ್ ನಂಬರ್ ಟು ಫೈಂಡ್ ಔಟ್ ದ ಇಂಟರ್ಸೆಕ್ಷನ್ ಇನ್ ದ ಸೆಂಟೆನ್ಸ್ ಸೊ ಈ ಒಂದು ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಇಂಟರ್ಸೆಕ್ಷನ್ ಯಾವುದು ಅನ್ನುವಂಥದ್ದು ಸೊ ಸೆಂಟೆನ್ಸ್ ನೋಡಿ ಬಿಂಗೋ ಕಾಟ್ ಹಿಮ್ ಬಿಂಗೋ ವಿ ಕಾಟ್ ಹಿಮ್ ಸೊ ಇಲ್ಲಿ ನಮ್ಮ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಗ್ಬೇಕಂತ ನಾನು ಈಗಾಗಲೇ ಇಂಟರ್ಜೆಕ್ಷನ್ ಹೇಳುವಾಗ ಹೇಳಿದ್ದೇನೆ ಯಾಕಂದರೆ ಇದು ಮೊದಲೇ ಭಾವಸೂಚಕ ಸೊ ಭಾವಸೂಚಕ ಅಂದ್ರೆ ನಮ್ಮ ಭಾವನೆಗಳು ಕೂಡ ಚೇಂಜ್ ಆಗ್ತಿರ್ಬೇಕು ಪ್ರೊನೌನ್ಸಿಯೇಷನ್ ಮಾಡುವಾಗ ಸೊ ನೆಕ್ಸ್ಟ್ ನೋಡಿ ಆಪ್ಷನ್ ಎ ಬಿಂಗೋ ಆಪ್ಷನ್ ಬಿ ವಿ ಆಪ್ಷನ್ ಸಿ ಗಾಟ್ ಆಪ್ಷನ್ ಡಿ ಹಿಮ್ ಸೊ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದದ್ದು ಯಾವುದು ಅಂತ ನಾವೀಗ ಕಂಡ್ಕೋಬೇಕು ನೋಡಿ ಇಲ್ಲಿ ನಾನು ಈಗಾಗಲೇ ಹೇಳಿದೆ ಲಾಸ್ಟ್ ಕ್ವಶನ್ ಮಾರ್ಕ್ ಇತ್ತು ಒಂದೇ ಆಪ್ಷನ್ ಇತ್ತಂದರೆ ಹಂಡ್ರೆಡ್ ಪರ್ಸೆಂಟ್ ದಟ್ ಈಸ್ ದ ರೈಟ್ ಆನ್ಸರ್ ಸೊ ವಿ ಅಂತಕ್ಕಂಥದ್ದು ಪ್ರೊನೌನ್ ಗಾಟ್ ಅಂತಕ್ಕಂಥದ್ದು ಬಾವ್ ಸೊ ಇಲ್ಲಿ ಹಿಮ್ ಅಂತಕ್ಕಂಥದ್ದು ಪ್ರೊನೌನ್ ಸೊ ಹಾಗಾಗಿ ಇಲ್ಲಿ ಸರಿಯಾದದ್ದು ಯಾವುದು ಬಿಂಗು ಅಂತಕ್ಕಂಥದ್ದು ಇಂಟ್ರಜೆಕ್ಷನ್ ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ತ್ರೀ ಔಟ್ ದ ಇಂಟರ್ಜೆಕ್ಷನ್ ಇನ್ ದ ಸೆಂಟೆನ್ಸ್ ದ ಐಸ್ ಕ್ರೀಮ್ ದ ಐಸ್ ಕ್ರೀಮ್ ದ ಐಸ್ ಕ್ರೀಮ್ ಈಸ್ ಸೋ ಕೂಲ್ ಸೊ ಐಸ್ ಕ್ರೀಮ್ ಸೋ ಕೂಲ್ ಆಗಿದೆ ಅಂತ ಹೇಳ್ತಿದ್ವಿ ಇಲ್ಲಿ ಆಪ್ಷನ್ ಎ ನೋಡಿ ದ ಐಸ್ ಕ್ರೀಮ್ ಆಪ್ಷನ್ ಬಿ ಈಸ್ ಆಪ್ಷನ್ ಸಿ ಸೋ ಆಪ್ಷನ್ ಡಿ ಕೂಲ್ ಸೊ ಇಲ್ಲಿ ಕೂಡ ಹಾಗೇನೆ ಎಲ್ಲಿ ಕೂಡ ಎಕ್ಸ್ಲಮೇಷನ್ ಮಾರ್ಕ್ ಇಲ್ಲ ಓನ್ಲಿ ಡಿ ಎಕ್ಸ್ಲಮ್ಷನ್ ಮಾರ್ಕ್ ಇದೆ ಸೊ ಹಾಗಾಗಿ ಡಿ ಆಬ್ವಿಯಸ್ಲಿ ರೈಟ್ ಆಗ್ತದೆ ಸೊ ಉಳಿದವುಗಳ ಬಗ್ಗೆ ನೋಡೋಣ ಸೊ ಸೊ ಅಂದರೆ ಹಾಗಾದರೆ ಈ ಅಂತ ಹೇಳ್ತೀವಿ ಸೊ ಇದು ಕೂಡ ತಪ್ಪು ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಈಸ್ ಕೂಡ ಇದು ಹೆಲ್ಪಿಂಗ್ ಗೋರ್ ಇದು ಕೂಡ ತಪ್ಪು ನೋಡಿ ದ ಐಸ್ ಕ್ರೀಮ್ ಅಂತ ಬಂದಿದೆ ಅದು ಎಂಥ ಐಸ್ ಕ್ರೀಮ್ ಅಲ್ಲಿ ಭಾವನೆಗಳಿಲ್ಲ ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ರಾಂಗ್ ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಫೋರ್ ಔಟ್ ದ ಇಂಟರ್ಜೆಕ್ಷನ್ ಇನ್ ದ ಸೆಂಟೆನ್ಸ್ ಅಂದರೆ ಈ ಇಲ್ಲಿ ಕೂಡ ಹಾಗೆ ನಾವು ಇಂಟರ್ಜೆಕ್ಷನ್ ಔಟ್ ಮಾಡಬೇಕು ನೋಡಿ ಡ್ಯಾಂಗ್ ಇಟ್ ಇಟ್ ವೇರ್ ಡಿಡ್ ಐ ಪುಟ್ ಮೈ ಹಾಲ್ ಡ್ಯಾಂಗ್ ಇಟ್ ವೆರ್ ಡಿಡ್ ಐ ಪುಟ್ ಮೈ ಹಾಲ್ ಟಿಕೆಟ್ ಸೊ ಇಲ್ಲಿ ಡ್ಯಾಂಗ್ ಅಂದ್ರೆ ಏನು ಶಪಿಸು ನಮ್ಮನ್ನು ನಾವೇ ಶಪ್ಪಿಸ್ಕೋತೀವಿಲ್ಲ ಏನಂತೇಳಿ ನಮ್ಮ ಅಯ್ಯೋ ನಾನು ನಾನೆಂಥಿದ್ದೀನಿ ನಾನು ಹೇಗಿದ್ದೀನಿ ಹಾಗಿದ್ದೀನಿ ಹೇಗಿದ್ದೀನಿ ಅಂತ ಹೇಳ್ಕೊತೀವಿಲ್ಲ ಹೇಳ್ತಾ ನಾನು ಹಾಲ್ಟಿ ಬಿಡೋದೆ ನನಗೆ ನಮ್ಮ ಅರ್ಥ ಹೋಯ್ತಲ್ಲ ನನಗೆ ಸ್ವಲ್ಪ ಬುದ್ಧಿನೇ ಇಲ್ಲ ಹೀಗೆ ಶಪಿಸ್ಕೋತೀವಲ್ಲ ಅಂದ್ರೆ ನಮ್ಮನ್ನು ನಾವು ಶಪಿಸ್ಕೊಳ್ಳೋದು ಸೊ ಇಲ್ಲಿ ನೋಡಿ ಆಪ್ಷನ್ ಎ ಡ್ಯಾಂಗ್ ಆಪ್ಷನ್ ಬಿ ಡ್ಯಾಂಗಿಟ್ ಆಪ್ಷನ್ ಎ ಡ್ಯಾಂಗಿಟ್ ಆಪ್ಷನ್ ಬಿ ವೇರ್ ಆಪ್ಷನ್ ಸಿ ಡಿಡ್ ಆಪ್ಷನ್ ಡಿ ಪುಟ್ ಸೊ ಪುಟ್ ಅಂತಕ್ಕಂಥದ್ದು ಮೇನ್ ವರ್ ಡಿಟ್ ಇಲ್ಲಿ ಮೇನ್ ವರ್ಕ್ ಹೆಲ್ಪಿಂಗ್ ವರ್ಡ್ ಎರಡು ಆಗ್ತದೆ ಸೊ ನೆಕ್ಸ್ಟ್ ನೋಡಿ ವೇರ್ ಅಂತಕ್ಕಂಥದ್ದು ಡಬ್ಲ್ಯೂ ಹೆಚ್ ಕ್ವಶನಿಂಗ್ ವರ್ಡ್ ಸೊ ಇಲ್ಲಿ ಡ್ಯಾಂಗಿಟ್ ಅಂತಕ್ಕಂಥದ್ದು ಎಕ್ಸ್ಪ್ಲಮೇಷನ್ ಒಳಗೊಂಡಿದೆ ಅಬ್ವಿಯಸ್ಲಿ ಇದು ಸಹಜವಾಗಿ ಏನಾಗ್ತದೆ ಮತ್ತು ಇದು ಒಂದು ರೀತಿ ಸಡನ್ನಾಗಿ ಬರುವಂಥ ಫೀಲಿಂಗ್ ಯಾಕೆ ನಾವು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಮ್ಗೆ ಏನಾಗ್ತದೆ ನಾವು ಈ ರೀತಿ ಇಟ್ ವೈಡ್ ಇಟ್ ಐ ಪುಟ್ ಮೈ ಹಾಲ್ ಟೆಕ್ ಇಟ್ ಅಂತ ಹೇಳ್ತಿವಿ ಸೊ ಈ ರೀತಿ ನಾವು ಸಡನ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಂಟರ್ಜೆಕ್ಷನ್ ಆನ್ಸರ್ ಬಳಸ್ತೀವಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಸೊ ಆ ಇಂಟರ್ಜೆಕ್ಷನ್ ಸಂಬಂಧಪಟ್ಟಂತ ವಿಡಿಯೋನ ಕೂಡ ಈ ಒಂದು ವಿಡಿಯೋನ ಲಿಂಕ್ ಅಲ್ಲಿ ಹಾಕಿರ್ತೀನಿ ನೋಡಿ ಸೊ ಕ್ವಶನ್ ನಂಬರ್ ಫೈವ್ ಔಟ್ ದ ಇಂಟರ್ಜೆಕ್ಷನ್ ಇನ್ ದ ಸೆಂಟೆನ್ಸ್ ನೋಡಿ ಈ ಒಂದು ಸೆಂಟೆನ್ಸ್ತಕ್ಕ ಇಂಟರ್ಜೆಕ್ಷನ್ ಯಾವುದು ಮಾರ್ವೆಲಸ್ ದಟ್ ಈಸ್ ರಿಯಲಿ ವೆರಿ ಗುಡ್ ಮಾರ್ಬೆಲಸ್ ದಟ್ ಈಸ್ ರಿಯಲಿ ವೆರಿ ಗುಡ್ ಅಂತ ಹೇಳ್ತಿದ್ವಿ ಸೊ ಇಲ್ಲಿ ಇಲ್ಲಿ ಮಾರ್ಬೆಲಸ್ ಅಂದ್ರೆ ಇಲ್ಲಿ ಅದ್ಭುತ ಅಂತ ಕರಿತೀವಿ ಏನು ಅದ್ಭುತ ಅಂತ ಅದ್ಭುತ ಅಂತ ಹೇಳ್ತೀವಲ್ಲ ಸೊ ಆ ರೀತಿ ನೋಡಿ ಆಪ್ಷನ್ ಎ ಆಪ್ಷನ್ ಎ ಏನು ಹೇಳ್ತದೆ ದಟ್ ಆಪ್ಷನ್ ಬಿ ಈಸ್ ಆಪ್ಷನ್ ಸಿ ಮಾರ್ಬಲಸ್ ಆಪ್ಷನ್ ಡಿ ರಿಯಲಿ ಸೊ ಇಲ್ಲಿ ನೋಡಿ ಈ ಕೊಟ್ಟಂತ ಮೂರು ಆಪ್ಷನ್ಸ್ಗಳಲ್ಲಿ ಸಡನ್ ಎಕ್ಸ್ಪ್ರೆಷನ್ ಇಲ್ಲ ಸೊ ಇರತಕ್ಕಂಥದ್ದು ಮಾರ್ಬೆಲ್ ಅಂತಕ್ಕಂಥ ಸಿ ಆಪ್ಷನ್ ಅಲ್ಲಿ ಹಾಗಾಗಿ ಇದು ಸರಿ ಆಗ್ತದೆ ಇವುಗಳಲ್ಲಿ ಯಾವುದರಲ್ಲಿ ಕೂಡ ಸಡನ್ ಎಕ್ಸ್ಪ್ರೆಷನ್ ಇರೋದಿಲ್ಲ ಹಾಗಾಗಿ ಇವೇನಾಗ್ತವೆ ಇಂಟರ್ಸೆಕ್ಷನ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಸೊ ನೋಡಿ ಕ್ವಶನ್ ನಂಬರ್ ಸಿಕ್ಸ್ ಡ್ಯಾಶ್ ಡ್ಯಾಶ್ ಯು ಆರ್ ಸ್ಟೆಪ್ಪಿಂಗ್ ಆನ್ ಮೈ ಫುಟ್ ಎಕ್ಸ್ಪ್ರೆಸ್ಸಿಂಗ್ ಪೇನ್ ಸೊ ಇಲ್ಲಿ ಪೇನ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಸೊ ನೋಡಿ ಆಪ್ಷನ್ ಎ ಓ ಆಪ್ಷನ್ ಬಿ ಓ ಆಪ್ಷನ್ ಎ ಎ ಆಪ್ಷನ್ ಬಿ ಓ ಆಪ್ಷನ್ ಸಿ ಔಚ್ ಆಪ್ಷನ್ ಡಿ ಹ್ಞೂ ಸೊ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಔಚ್ ಆಗ್ತದೆ ಇಲ್ಲಿ ಕ್ವಶನ್ ಎಕ್ಸ್ಪ್ಲಮೇಷನ್ ಮಾರ್ಕ್ ಇರಬೇಕಿತ್ತು ಬೈ ಬೈ ಮಿಸ್ಟೇಕ್ಲಿ ಬರೋಕ್ಕಾಗಿಲ್ಲ ತಗ ಬರ್ಕೊಳ್ಳಿ ಔಚ್ ಸೊ ಔಚ್ ಹೇಗಾಗ್ತದೆ ಅಂದರೆ ಸಾರಿ ಇಲ್ಲಿ ಎಕ್ಸ್ಪ್ಲಮೇಷನ್ ಮಾರ್ಕ್ ಇಲ್ಲ ಯಾಕುತ್ತಾ ಈಗಾಗಲೇ ಫಿಲಿಂದ್ ಬ್ಲ್ಯಾಂಕ್ಸಲ್ಲಿ ಇದೆ ಹಾಗಾಗಿ ಇಲ್ಲಿ ಅದಕ್ಕೆ ಕೊಟ್ಟಿಲ್ಲ ಸೊ ನೋಡಿ ಕನ್ಫ್ಯೂಸ್ ಬೇಡ ಔಚ್ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತದೆ ಇಂಟ್ರಜೆಕ್ಷನ್ ಆಗ್ತದೆ ಸೊ ಇದು ಇಂಟರ್ಜೆಕ್ಷನ್ ಹೇಗಾಗ್ತದೆ ಅಂದರೆ ನೋಡಿ ಇಲ್ಲಿ ಸಡನ್ನಾಗಿ ನಾವು ಪೇರ್ನ ಹಂಚ್ಕೊಳ್ಲಿಕ್ಕೆ ನೀನು ನನ್ನ ಕಾಲ್ ಮೇಲೆ ಕಾಲು ಇಡ್ತಿದೀಯಾ ಓ ಸಾರಿ ಔಚ್ ಯು ಆರ್ ಸ್ಟೆಪ್ಪಿಂಗ್ ಆನ್ ಮೈ ಫುಟ್ ಔಚ್ ಯು ಆರ್ ಸೆಟ್ ಯು ಆರ್ ಸ್ಟೆಪ್ಪಿಂಗ್ ಆನ್ ಮೈ ಫುಟ್ ನೀನು ನನ್ನ ಕಾಲ ಮೇಲೆ ಕಾಲ್ ಇಡ್ತಿದೆ ನೋವು ನೋವಾಗ್ತಿದ್ದೀಯಾ ಸಡನ್ನಾಗಿ ಐತೆ ನೋವು ಆದ ತಕ್ಷಣ ಐತಿ ಹೋದಿಲ್ಲ ಸಡನ್ನಾಗಿ ಆ ರೀತಿ ಸೊ ಇವ ಮೇಲ್ ನೋವು ಎಲ್ಲ ನೋಡಿರಿ ಅಯ್ಯೋ ಓ ಹ್ಞೂ ಯಾವುದು ಕೂಡ ಅಲ್ಲಿ ಪೇನನ್ನು ಎಕ್ಸ್ಪ್ರೆಷನ್ ಮಾಡ್ತಿಲ್ಲ ಆದರೆ ಮಾಡ್ತೀವಿ ಆದ್ರೆ ಇದು ಆಗಿ ಮಾಡಬೇಕು ನಾವು ಇಲ್ಲಿ ನೋಡಿರಿ ಓ ಅಂತಕ್ಕಂಥದ್ರಲ್ಲಿ ಕೂಡ ನಾವೇನಿದೀವಿ ಅಯ್ಯೋ ಅಂತ ನೋಡ್ತೀವಿ ಆದರೆ ಇಲ್ಲಿ ಓ ಅಂತಕ್ಕಂಥ ಅಯ್ಯೋ ಅಂತೇಳಿ ಎಕ್ಸ್ಪ್ರೆಷನ್ ಕೊಡ್ತದೆ ಆದರೆ ಸ್ಟ್ರಾಂಗ್ ಆಗಿ ನನಗೆ ನೋವಾಗ್ತಿದೆ ಅಂತದು ಹೇಳಿಕೊಳ್ಳೋದಕ್ಕೆ ಆಗೋದಿಲ್ಲ ಔಚ್ ಔಚನ್ನು ಕಂಪೇರ್ ಮಾಡಿದ್ರೆ ಸೊ ನೋಡಿ ಸೆವೆಂತ್ ಒನ್ ಐ ಫೇಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಐ ಫೇಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಸೊ ಗೋಲ್ಗೊಂದು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಫೇಲ್ ಆದ ಅಂತ ಹೇಳ್ತಿದ್ವಿ ನೋಡಿ ಅವಾಗ ಅದಕ್ಕೆ ಇಂಟರ್ಜೆಕ್ಷನ್ ಯಾವ್ದಾಗ್ತದೆ ನೋಡಿರಿ ವಾವ್ ಆಗ್ತದ ಆಗೋದಿಲ್ಲ ಸೊ ನೆಕ್ಸ್ಟ್ ಬಿ ಗುಡ್ ಗಾಡ್ ಆಗ್ತದ ಆಗೋದಿಲ್ಲ ಅಲಾಶ್ ಆಗ್ತದ ಅಥವಾ ಹ್ಞೂ ಆಗ್ತದ ಇವೆರಡು ಆಗ ವಾವ್ ಆಗ್ತ ಸ್ಕೋರ್ ಕಮ್ಮ ವಾವ್ ಅಂತೀವಿ ಗುಡ್ ಗಾರ್ ಅಂತೀವಿ ಪಾಸಿಟಿವ್ ಇಲ್ಲಿ ನಮ್ಮ ಸ್ಕೋರ್ ಕಮ್ಮ ನೆಗೆಟಿವ್ ಗುಡ್ ಗಾರ್ಡ್ ಅನ್ನೋದಿಲ್ಲ ವಾವ್ ಅನ್ನೋದಿಲ್ಲ ಹ್ಞೂ ಅಂತಕ್ಕಂಥ ಕೂಡ ಪಾಸಿಟಿವ್ ಅಲಾಶ್ ಅಂತಕ್ಕಂಥದ್ದು ನಾವು ವ್ಯಥೆಯನ್ನು ಪಡ್ತಕ್ಕಂಥದ್ದು ಅಯ್ಯೋ ಅಂತೀಳ ಸೊ ಹಾಗಾಗಿ ಅಲಾಶ್ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಏಟ್ ವಾಟ್ ಆರ್ ವಾಟ್ ಆರ್ ಡೆಲಿಸಿಯಸ್ ಕೇಕ್ ಸೊ ಇಲ್ಲಿ ವಾವ್ ಅಂತಕ್ಕಂಥದ್ದು ಆಪ್ಷನ್ ಎ ಆಪ್ಷನ್ ಬಿ ಓ ಆಪ್ಷನ್ ಸಿ ವಾಟ್ ಆಪ್ಷನ್ ಡಿ ಹೈ ಸೊ ನಾವು ಹೇಳ್ ಬಳಸಿ ಗ್ರೀಟಿಂಗ್ ಮಾಡೋ ಗ್ರೀಟಿಂಗ್ ಸಂದರ್ಭಗಳಲ್ಲಿ ಬಳಸಿ ಹೈ ಐವರಾಜ್ ಹೈ ಐ ರೋಹನ್ ಅಂತ ನೆಕ್ಸ್ಟ್ ನೋಡಿ ವಾಟ್ ಅಂತಕ್ಕಂಥದ್ದು ಇದು ಒಂದು ಇದು ಕೂಡ ಇಂಟರ್ಜೆಕ್ಷನ್ ಬಳಸ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇದು ಶೂಟ್ ಆಗೋದಿಲ್ಲ ಸೊ ನೆಕ್ಸ್ಟ್ ನೋಡಿ ಓ ಅಂತ ಇದು ಅಯ್ಯೋ ಡೆಲಿಷಿಯಸ್ ಇದೊ ಅಂತೇನು ನಮಗೆ ವ್ಯತ್ಯಾ ಡೆಲೀ ಸ್ಟೇಷಿದಾಗ ನಾವು ಅಯ್ಯೋ ಅಂತ ಅನ್ಕೋತೀವಿ ನಮ್ಮ ನಾವೇ ಅವತ್ತು ಖುಷಿ ಆಗ್ತದೆ ಏನು ಏನೇವು ವಾವ್ ಅದಿಲ್ಲ ಹೌದು ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನೈನ್ ಡ್ಯಾಶ್ಟ್ ಸಿಸ್ ಡೆಸ್ ಸೀಸ್ ಡೆಡ್ ನೌ ಸೊ ಎಕ್ಸ್ಪ್ರೆಸ್ಸಿಂಗ್ ಗ್ರೀಫ್ ಆರ್ ಪಿಟಿ ಸೊ ಅವಳು ಸತ್ಯದಳ ಅಂತ ಹೇಳ್ಬೇಕಾದ್ರೆ ನಮ್ಗೆ ಖುಷಿ ಆಗ್ತದೆ ಇಲ್ಲ ಕಷ್ಟ ಆಗ್ತದೆ ಗ್ರೀಫ್ ಆಗ್ತದೆ ನೋವು ಆಗ್ತದೆ ಸೊ ಅವಾಗ ನಾವೇನತ್ತೀವಿ ನೋಡಿ ಆಪ್ಷನ್ ಎ ಓ ಆಪ್ಷನ್ ಬಿ ಹೇ ಆಪ್ಷನ್ ಸಿ ಅಲಾಶ್ ಆಪ್ಷನ್ ಸಿ ಅಲಾಶ್ ಆಪ್ಷನ್ ಡಿ ಅಂತ ಹೇಳ್ತಿವಿ ಹೌದಾ ಸೊ ಇಲ್ಲಿ ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದ್ರೆ ಯಾವುದಂದ್ರೆ ನೋಡ್ರಿ ಆ ಅಂತಕ್ಕಂಥದ್ದು ಕೂಡ ತಪ್ಪು ಹೇ ಅಂತಕ್ಕಂಥದ್ದು ಕೂಡ ತಪ್ಪು ಇಲ್ಲಿ ಐ ಆರ್ ಆಗಿರ್ಬೋದು ಅಲಾಷ್ಟು ಆಗಿರ್ಬೋದು ಎರಡರಾದರೆ ಆದರೆ ಇಲ್ಲಿ ಫೀಲಿಂಗ್ಸ್ ವಾಯ್ಸ್ ನೋಡೋದಾದರೆ ಅಲಾಶ್ ಅಂತಕ್ಕಂಥದ್ದು ಒಂದು ಸ್ವಲ್ಪ ಜಾಸ್ತಿ ವ್ಯಥೆಯನ್ನ ತೋರ್ಪಡಿಸ್ತದೆ ಜಾಸ್ತಿ ನೋವನ್ನ ಎಕ್ಸ್ಪ್ರೆಸ್ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಟೆನ್ ಲಾಸ್ಟ್ ಕ್ವಶನ್ ಹರಿ ಯು ವಿಲ್ ಮಿಸ್ ದ ಬಸ್ ಬೇಗ ಬೇಗ ಮಾಡೋ ಬೇಗ ಬಾ ಅಂತ ಹರಿ ಬೇಗ ಇಲ್ಲಂದ್ರೆ ಬಸ್ ಮಿಸ್ ಆಗ್ತದೆ ಅಂತ ಹರಿ ವಿಲ್ ಯು ಮಿಸ್ ದ ಬಸ್ ಬಸ್ ಮಿಸ್ ಆಗೋದು ಬೇಗ ಬಾ ಅಂತೈತಿ ಕ್ವೆನ್ ಆಪ್ಷನ್ ನಂಬರ್ ಒಂದು ಅಥವಾ ಆಪ್ಷನ್ ಎ ವಿಲ್ ಆಪ್ಷನ್ ಬಿ ಯು ಆಪ್ಷನ್ ಸಿ ಪಾಸ್ ಆಪ್ಷನ್ ಡಿ ಹರಿ ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಅಸ್ ಚೆಕ್ ಇಟ್ ಸೊ ನೋಡಿ ವಿಲ್ ಅಂತಕ್ಕಂಥದ್ದು ಆಗ್ತದ ಅಥವಾ ಯು ಆಗ್ತದ ಬಸ್ ಆಗ್ತದ ಅಥವಾ ಹರಿ ಆಗ್ತದೆ ಸೊ ಸಿಂಪಲ್ ಲಾಜಿಕ್ ಅಂದರೆ ಎಲ್ಲಿ ಎಕ್ಸ್ಪ್ಲನೇಷನ್ ಮಾಡೋ ಎಲ್ಲಿ ಎಕ್ಸ್ಪ್ಲೇಷನ್ ಮಾರ್ಕ್ ಇದು ಈಸಿಯಾಗಿ ಆಗ್ತದೆ ಅದರ ಜೊತೆ ಜೊತೆಗೆ ಈ ಬಸ್ ಅಂತಕ್ಕಂಥದ್ದು ನಾವು ಹಾಗೇನೆ ಯು ಅಂತಕ್ಕಂಥದ್ದು ಪ್ರಣೌನ್ ವಿಲ್ ಅಂತಕ್ಕಂಥದ್ದು ಮಾಡೆಲ್ ಇಲ್ಲಿ ಹರಿ ಅಂತಕ್ಕಂಥದ್ದು ಇಂಟ್ರಜಕ್ಷನ್ ವರ್ಡ್ ಯಾಕಂದ್ರೆ ಎಕ್ಸ್ಪ್ರೆಷನ್ ಇದೆ ಹರಿ ಅಂತ ಭಾವನೆಗಳು ಚೇಂಜ್ ಆಗುತ್ತೆ ಅದಕ್ಕೆ ಹೇಳೋದು ನಾವು ಇಂಟ್ರಜಕ್ಷನ್ಸ್ ಅಥವಾ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಅವುಗಳನ್ನ ರೀಡ್ ಮಾಡ್ಬೇಕಾದ್ರೆ ಅವುಗಳ ಜೊತೆಗೆ ನಮ್ಮ ಒಂದು ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಗಬೇಕು ಸೊ ಅಂದಾಗ ಮಾತ್ರ ನಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ ಮತ್ತೆ ಎಕ್ಸ್ಪ್ರೆಷನ್ ಆಧಾರದ ಮೇಲೆ ನಾವು ಹಿಡಿಬೋದು ಎದುರಿನ ವ್ಯಕ್ತಿ ಮಾತಾಡ್ತಕ್ಕಂಥ ಒಂದು ವಾಕ್ಯದಲ್ಲಿ ಇಂಟ್ರಾಕ್ಷನ್ ಆಗುವಂಥ ನಾವು ಮೌಖಿಕವಾಗಿ ಕೂಡ ಕಂಡುಕೋಬೋದು ಸೊ ಈ ರೀತಿಯಾಗಿ ಇನ್ನೂ ಸಾಕಷ್ಟು ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ನಮ್ಮ ಸ್ಪರ್ಧಾಪುಟ ಸ್ಪರ್ಧಾಪುಟ ಅಕಾಡೆಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ನಮ್ಮ ಗ್ರಾಮೀಣ ಭಾಗದ ಕನ್ನಡ ಮಧ್ಯ ಮಾಧ್ಯಮದ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೇಳ್ಕೊಡ್ತಿರ್ತಕ್ಕಂಥ ರೀತಿ ತಮಗೆ ಅರ್ಥವಾಗ್ತಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಇನ್ನೊಂದು ಏನು ಈ ಇನ್ಸ್ಟಾಗ್ರಾಮಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಟೆಲಿಗ್ರಾಮಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾವು ಸಾಕಷ್ಟು ನೋಟ್ಸ್ಗಳನ್ನ ರೆಡಿ ಮಾಡ್ತಿದ್ದೀವಿ ಅಲ್ಲಿ ಕೂಡ ಶೇರ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಅಲ್ಲಿ ಕೂಡ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಸೊ ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ದಿನಗಳಲ್ಲಿ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಸೊ ಈ ರೀತಿಯಾದಂಥ ಮಲ್ಟಿಪಲ್ ಚೋಯ್ಸ್ ಕ್ವಶನ್ಸ್ಗಳು ಈ ಹತ್ತು ಹತ್ತಿರದಲ್ಲಿರ್ತಕ್ಕಂಥ ಟಿ ಟಿ ಎಕ್ಸಾಮ್ಸ್ಗಳಿಗೆ ಮತ್ತು ವಿಲೇಜ್ ಅಕೌಂಟ್ ಆಫೀಸರ್ ಎಕ್ಸಾಮ್ಸ್ಗಳಿಗೆ ಸಾಕಷ್ಟು ಇಂಪಾರ್ಟೆಂಟ್ ಸೊ ಹಾಗಾಗಿ ವಿಡಿಯೋನ ತಪ್ಪದೇ ಶೇರ್ ಮಾಡಿ ನೀವು ಓದಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಓದ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ ಸಾಧ್ಯವಾದರೆ ಆದರೆ ಬೆಲೆಗೆ ಎಂಪ್ರೆಸ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಹಾಕ ಮರಿಬಿಡಿ ಅಂತ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸೊ ಇನ್ನೊಂದು ಸಲ ಹೇಳ್ತಿದ್ದೀನಿ ಈಗಾಗಲೇ ಸಾಕಷ್ಟು ಜನ ಟಿ ಟಿ ಎಕ್ಸಾಮ್ಗೆ ಟಿ ಟಿ ಎಕ್ಸಾಮ್ ಅಪ್ಲೈ ಮಾಡಬೇಕಂತ ಕಾದು ಕೂತಿರ್ತಕ್ಕಂಥವ್ರಿಗೆ ಒಂದು ವಿಷಯ ಏನಪ್ಪ ಅಂದರೆ ಹದಿನೈದನೇ ತಾರೀಕು ಟಿ ಟಿ ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಇರ್ತದೆ ಸೊ ಹಾಗೆಯೇ ವಿ ಕೂಡ ವಿ ಕೂಡ ಇನ್ನೂ ಒಂದು ವಾರ ಕಾಲಾವಕಾಶ ಇದೆ ಅಂದರೆ ವಿಲೇಜ್ ಅಕೌಂಟ್ ಆಫೀಸರ್ಗೆ ಅಪ್ಲೈ ಮಾಡದೇ ಇರ್ತಕ್ಕಂಥವ್ರಿಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅದನ್ನು ಕೂಡ ಅಪ್ಲೈ ಮಾಡಿ ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಷಯಗಳನ್ನು ಬಗ್ಗೆ ನಾವು ಚರ್ಚೆ ಮಾಡೋಣ ಟಿ ಟಿ ಕ್ವಶನ್ ಪೇಪರ್ ಮತ್ತು ವಿ ಒ ಓ ಕ್ವಶನ್ ಪೇಪರ್ ಅದರಲ್ಲೂ ಕೂಡ ಇಂಗ್ಲೀಷ್ ಟಾಪಿಕನ್ನು ತೆಗೆದುಕೊಂಡು ಡಿಸ್ಕಸ್ ಮಾಡೋಣ ನಾವು ಸಾಕಷ್ಟು ಅನುಕೂಲಕರವಾದಂಥ ವಿಡಿಯೋಗಳನ್ನು ಮಾಡ್ತಾ ಹೋಗೋಣ ಅಂತ ಸೊ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಜೈ ಹಿಂದ್